ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ದೊಡ್ಡಗೂಡ ಪಾಟೀಲ್, ಕೆಳಮನೆಯ ಮುಖ್ಯ ಸಚೇತಕ ಅಂತೇಳಿ ನಿನ್ನೆ ತಾನೇ ಆಯ್ಕೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಕೊಟ್ಟು ಇವತ್ತು ಪಕ್ಷ ಆದೇಶ ಮಾಡಿದ ಮೇಲೆ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ವಿಜೇಂದ್ರ ಅಣ್ಣವರು ಆ ಭಾಗಕ್ಕೆ ಮತ್ತು ಜಾತಿವಾರು ಗುರುತಿಸಿ ಕೊಟ್ಟಿರ್ತಕ್ಕಂಥ ಈ ಒಂದು ಹುದ್ದೆಯನ್ನು ಖಂಡಿತವಾಗಿ ಸಮರ್ಥವಾಗಿ ನಿರ್ವಹಿಸುವುದರ ಮೂಲಕ ಏನು ಪಾರ್ಟಿ ಹೈಕಮಾಂಡು ಮತ್ತು ರಾಷ್ಟ್ರ ಇರ್ಬೋದು, ರಾಜ್ಯ ಇರ್ಬೋದು, ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಲೋಕಸಭಾ ಚುನಾವಣೆ ಹಿತದೃಷ್ಟಿಯಿಂದ ರಾಜ್ಯ ಪದಾಧಿಕಾರಿ ಪಟ್ಟಿ ತೆಗೆದುಕೊಂಡರು ಮತ್ತು ಈ ಒಂದು ಮೇಲ್ಮನೆಯ ವಿರೋಧ ಪಕ್ಷ ನಾಯಕರು ಮತ್ತು ಅಲ್ಲಿರ್ತಕ್ಕಂಥ ಟೀಮು, ಕೆಳಮನೆಯ ಟೀಮು ಎಲ್ಲವನ್ನೂ ಕೂಡ ಎಲ್ಲ ಪ್ರಾಂತವಾರು ಮತ್ತು ಜನಾಂಗವಾರು ಕ್ರೋಢೀಕರಿಸಿ ಇವತ್ತು ಉತ್ತಮವಾಗಿರ್ತಕ್ಕಂಥ ಒಂದು ತಂಡವನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಮುಂದಿನ ಗುರಿ ಲೋಕಸಭಾ ಚುನಾವಣೆ. ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಖಂಡಿತವಾಗಿ 28 ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಅವರ ಆಸೆ ಏನಿದೆ ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ. ಎಲ್ಲೂ ಕೂಡ ಪಾರ್ಟಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗೆ ಕಿಂಚಿತ್ತು ಚ್ಯುತಿ ಬರದ ಹಾಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಅವ್ರು ಹಿರಿಯರು, ಅವ್ರ ಬಗ್ಗೆ ನಾವು ಮಾತನಾಡೋದಿಲ್ಲ, ಬಟ್ ಎಲ್ಲವನ್ನು ಕೂಡ ನಮ್ಮ ಹೈಕಮಾಂಡ್ ನೋಡ್ಕೊಳ್ತಾ ಇದೆ. ಪ್ರಶ್ನೆ ಉತ್ತಮವಾಗಿರ್ತಕ್ಕಂಥ ಇದು ನಿರ್ಧಾರ ಆಗಿದೆ, ಅದೇನು ಪ್ರಶ್ನೆ ಇಲ್ಲ. ಎಲ್ಲವೂ ಕೂಡ ಜನಾಂಗವಾರು ಪ್ರಾಂತವಾರು ಎಲ್ಲವನ್ನು ನೋಡಿ ಕೂಡ ಮಾಡಿದ್ದಾರೆ. ಅನಿವಾರ್ಯ ಕೆಲವೊಬ್ಬರು ಮಾಡ್ತಿರ್ತಾರೆ, ಅವ್ರು ಹಿರಿಯರ ಬಗ್ಗೆ ಮಾತ್ರ ಅವಶ್ಯಕತೆ ಇಲ್ಲ.